ಜಿಎಸ್ಟಿ ನೀತಿ ಇದೆಯಲ್ಲ ಅದು ದುಡಿಯುವ ವರ್ಗದ ಮೇಲೆ ಹೊರೆಯಾಗುತ್ತೆ. ಡೈರೆಕ್ಟ್ ಟ್ಯಾಕ್ಸ್ ಕಟ್ ಮಾತ್ರ ಇಂಡಿಯಾ ಅಭಿವೃದ್ಧಿ ಆಗಿದೆ. ಅದು ಇಂಡಿಯಾ ದೇಶದ ಪರಿಸ್ಥಿತಿಯಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸ್ ಇಂದ ಅಭಿವೃದ್ಧಿ ಆಗಿದೆ. ಜಿಎಸ್ಟಿ ಕೃಷಿ ಪರಿಕರಗಳ ಮೇಲೆ ಹಾಕ್ತಾರೆ, ನಾವು ಕೊಳ್ಳೋವಂತ ಕ್ರಿಮಿನಾಶಕದ ಮೇಲೆ ಹಾಕ್ತಾರೆ, ಅದನ್ನ ಕೈಬಿಡಿ ಅಂತ ನಾವು ಹೋರಾಟ ಮಾಡಿದೀವಿ, ಕೆಲವು ಕಡೆ ಕಡಿಮೆನೂ ಮಾಡಿದ್ದಾರೆ. ಆದರೆ ಈಗ ಮೊನ್ನೆ ಹೋದ ತಿಂಗಳು 18ನೇ ತಾರೀಕು ಒಂದು ಗೆಜೆಟ್ ನೋಟಿಫಿಕೇಶನ್ ಆಗಿದೆ, ಪ್ಯಾಕ್ಡ್ ಅಂದರೆ ಪ್ಯಾಕೆಟ್ ಮಾಡ್ತೀವಲ್ಲ ಆಹಾರ ಪದಾರ್ಥಗಳ ಮೇಲೆ ಜಿಎಸ್ಟಿ 5% ಹಾಕುತ್ತೆ. ಅದು ಮೊದಲನೇದಾಗಿ ಗ್ರಾಹಕರು ಹೊಡೆತ ಬೀಳುತ್ತೆ, 10,000 12,000 ಸಂಬಳ ತಗೊಳ್ಳೋರು ಹೊಡೆತ ಬೀಳುತ್ತೆ. ಈಗಾಗಲೇ ಪೆಟ್ರೋಲು ಅವಶ್ಯಕತೆ ಜೀವನ ಅವಶ್ಯಕತೆ ವಸ್ತುಗಳ ಬೆಲೆಯಾಗಿ ಗ್ರಾಹಕರು ಹೊಡೆತ ಮಾಡ್ತವ್ರೆ, ಜೊತೆಗೆ ಉತ್ಪಾದಕರಿಗೆ ಹೊಡೆತ ಬೀಳುತ್ತೆ. ಈ ಕಾರ್ಖಾನೆ ಮಾಡಿ ಇವರು ಗಾಣದವ್ರು ಇದ್ದಾರೆ, ಬೆಲ್ಲ ಕಡಿಮೆ ಆಯಿತು ಅಂದ್ರೆ ಏನು ಮಾಡ್ತಾರೆ, ಕಬ್ಬಿಗೆ ಕಡಿಮೆ ದುಡ್ಡು ಕೊಡ್ತಾರೆ, ನಮಗೆ 200 ರೂಪಾಯಿ 300 ರೂಪಾಯಿ 10 ಕಬ್ಬು ಆಯ್ತು. ಅದು ಉತ್ಪಾದಕರು ರೈತ ಉತ್ಪಾದಕರು ಕಡಿಮೆ ಆಗುತ್ತೆ. ಭತ್ತದ ಅಕ್ಕಿ ಮೇಲೆ ಜಿಎಸ್ಟಿ ಇದೆ, ಆ ಭತ್ತ ಬೆಳೆಗಾರರ ಮೇಲೆ ಹೊಡೆತ ಬೀಳುತ್ತೆ. ಹಂಗೆ ಕಬ್ಬು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಕಬ್ಬು ಬೆಳೀತದೆ, ಕಾರ್ಖಾನೆಗಳು ನಮ್ಮ ಕಬ್ಬನ್ನು ಅರ್ಧ ಮುಗಿಸೋ ಶಕ್ತಿ ಇಲ್ಲ. ಇಲ್ಲಿ ಗಾಣಗಳು ಕಬ್ಬಿಗೆ ಅವಕಾಶ ಕೊಟ್ಟಿವೆ, ಬೆಲ್ಲ ಕೊಟ್ಟಿದ್ದೇವೆ, ಕಬ್ಬು ಬೆಳೆಗಾರರಿಗೆ ಒಂದು ಉತ್ತೇಜನ ಕೊಡುವಂಥದ್ದು ಒಂದು ಒತ್ತಾಸೆ ಆಗಿದ್ದಾವೆ. ಆ ತಪ್ಪುಗಳಿದ್ದರೂ ಕೂಡ ಈ ಗಾಣಗಳು ಮುಚ್ಚೋ ಪರಿಸ್ಥಿತಿ ಬಂದಿದೆ. ಗಾಣ ನಡೆಸೋರು ನಮ್ಮ ಹಳ್ಳಿಯ ರೈತರ ಮಕ್ಕಳು ಅಥವಾ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋಂಥವ್ರು, ಅವ್ರು ಉಳಿಬೇಕು ಮತ್ತು ರೈತರು ಉಳಿಬೇಕು, ಅದಕ್ಕೆ GST ಕೈಬಿಡಿ ಅಂತ ಒತ್ತಾಯ ಮಾಡಿದ್ದೀವಿ. ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದೀವಿ, ಕಬ್ಬಿಗೆ 4,000 ರೂಪಾಯಿ ಬೆಂಬಲ ಬೆಲೆ ಕೇಳಿದ್ದೀವಿ, ಜೊತೆಗೆ SAP ಕೊಡಿ, 4 ವರ್ಷದಿಂದ ಕೊಟ್ಟಿಲ್ಲ SAP ಕೊಡಿ ಅಂತ ಕೇಳ್ತೀವಿ. ಕೈ ಬಿಡದೆ ಹೋದರೆ, GST ಕೈ ಬಿಡದೆ ಹೋದರೆ, ಕಬ್ಬಿಗೆ ನ್ಯಾಯಯುತ ಬೆಲೆ ಕೊಡದೆ ಹೋದರೆ, ಸರ್ಕಾರ ತಕ್ಷಣ SAP ಘೋಷಣೆ ಮಾಡ್ತಿದ್ರೆ, ಮುಂಬರುವ ದಸರಾ ದಿನ 25,000 ಜನ ಬೆಂಗಳೂರಿನ ಬಿಡದಿಂದ ಹಿಡಿದು ನಂಜನಗೂಡುವರೆಗೂ, ತಲಕಾಡುವರೆಗೂ, ಈ ಕಡೆ ಇಲ್ವಾಳ್ದವರೆಗೂ ನಾವು ರಸ್ತೆ ಮೇಲೆ ಇರ್ತೀವಿ. ನಮ್ಮನ್ನು ಬಂದು ಜೈಲಿಗೆ ಹಾಕಲಿ, ಇಲ್ಲ ಸಮಸ್ಯೆ ಬಗೆಹರಿಸಿ. ಇಷ್ಟು ಇವತ್ತು ಒತ್ತಾಯ ಕೊಟ್ಟಿದ್ದೀವಿ.